ನಮಸ್ಕಾರ ವೀಕ್ಷಕರೇ, ಯೋಗವನ್ನು ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪಾರ್ಶ್ವವಾಯು ಸ್ಟ್ರೋಕ್, ಇದು ಯಾವ ಕಾರಣಕ್ಕೆ ಹೆಚ್ಚಾಗ್ತಾ ಇದೆ, ಯಾವ ಸಮಸ್ಯೆ ಇಲ್ಲಿ ಮುಖ್ಯ ಕಾರಣವಾಗ್ತಾ ಇದೆ, ಮೂಲ ಕಾರಣಗಳು, ಚಿಕಿತ್ಸೆ, ಯಾವ ಚಿಕಿತ್ಸೆಯಿಂದ ಇದನ್ನು ಸಂಪೂರ್ಣ ಗುಣಪಡಿಸ್ಕೊಳ್ಳೋಂಥ ಶಕ್ತಿ ಇದೆ, ಎಲ್ಲದರ ಮಾಹಿತಿಯನ್ನು ತಿಳಿತಾ ಹೋಗೋಣ. ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಅಂತ ಏನು ಹೇಳ್ತೀರಿ, ಇದರ ಮೂಲ ನರ ದೌರ್ಬಲ್ಯ, ರಕ್ತ ಸಂಚಲನದ ಕೊರತೆ ಅಂತ ಹೇಳ್ತೀವಿ. ಇದಕ್ಕೆ ಸಾಕಷ್ಟು ವಿಚಾರಗಳೇ ಅಡಗಿದೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಜನರು ಇದರ ಪರಿಣಾಮವನ್ನು ಮುಂಚೆನೇ ತಿಳಿದಿದ್ದರೂ ಕೂಡ ತಪ್ಪುಗಳನ್ನು ಮಾಡ್ತಾ ಅದನ್ನು ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ತಾರೆ ಅಂತ ಹೇಳೋದು. ಈ ಪಾರ್ಶ್ವವಾಯಿಗೆ ಮೂಲ ಕಾರಣಗಳಂತ ಹೇಳಿದ್ರೆ, ಒಂದು ಆಸಕ್ತಿ, ದೇಹದ ಆಸಕ್ತಿಯಲ್ಲಿ ಮೂಲ ಕಾರಣವಾಗ್ತಾ ಹೋಗುತ್ತೆ. ಅಪೌಷ್ಟಿಕತೆ ಆಸಕ್ತಿಯನ್ನು ತರ್ತಕ್ಕಂಥದ್ದು. ಒತ್ತಡದ ಬದುಕು, ರಾತ್ರಿ ಇಡೀ ನಿದ್ರೆಗಿಟ್ಟು ಕೆಲಸ ಮಾಡುವಂಥವ್ರಲ್ಲಿ ಇದು ಹೆಚ್ಚಿನ ಸಮಯ ಕಾಡ್ತಾ ಹೋಗುತ್ತೆ. ಇನ್ನು ಹಗಲಲ್ಲಿ ಸರಿಯಾದ ರೀತಿಯ ಆಹಾರ ಸೇವನೆ ಮಾಡದೇ ಒತ್ತಡದಲ್ಲಿ ಕೆಲಸ ಮಾಡೋರಿಗೆ ಇದು ಹೆಚ್ಚಾಗಿ ಕಾಡ್ತಾ ಹೋಗುತ್ತೆ. ಅಪೌಷ್ಟಿಕತೆಯಲ್ಲಿ ಮೂಲ ಕಾರಣ ಆಗಿರೋದ್ರಿಂದ ಅಪೌಷ್ಟಿಕತೆಯ ಕಾರಣಗಳು ಅಂತ ಹುಡುಕಿದಾಗ, ಆಹಾರವನ್ನು ತಡವಾಗಿ ತಗೊಳ್ಳುವಂಥದ್ದು, ಉಪವಾಸನ ಮಾಡುವಂಥದ್ದು, ಆಹಾರಗಳನ್ನು ಬಿಟ್ಟು ಕೆಲಸ ಮಾಡುವಂಥದ್ದು, ನಿದ್ರಾಹೀನತೆ, ನಿದ್ರೆಯನ್ನು ಬಿಟ್ಟು ಕೆಲಸ ಮಾಡುವಂಥದ್ದು, ಈ ರೀತಿ ದೇಹಕ್ಕೆ ಬೇಕಾದ ಕನಿಷ್ಠ ಪೌಷ್ಟಿಕಾಂಶಗಳು, ಕನಿಷ್ಠ ಆರೈಕೆಯನ್ನು ನಾವು ಕೊಟ್ಟಿಲ್ಲ ಅಂದಾಗ ದೇಹ ತನ್ನ ಶಕ್ತಿಯನ್ನು ಕಳ್ಕೊಳ್ತಾ ಹೋಗುತ್ತೆ. ನರಗಳ ದೌರ್ಬಲ್ಯಕ್ಕೆ ಅದು ಕಾರಣವಾಗ್ತದೆ. ರಕ್ತದ ಅಶುದ್ಧತೆಗೆ ಕಾರಣವಾಗುತ್ತೆ. ರಕ್ತ ಸಂಚಾರದ ಕೊರತೆಗೆ ಇದು ಕಾರಣವಾಗ್ತಾ ಇದೆ. ಹಾಗಾಗಿ ಮೂಲ ಸಮಸ್ಯೆಗಳು ಅಂತ ಬಂದಾಗ ಆಹಾರದ ಅಪೌಷ್ಟಿಕತೆ ಕಾರಣ ಆಗ್ತದೆ. ಇನ್ನು ಜೀವನ ಶೈಲಿಯ ಸಮಸ್ಯೆ, ಸಾಮಾನ್ಯವಾಗಿ ತಂಬಾಕು ಮತ್ತು ಧೂಮಪಾನ, ಈ ಎರಡೂ ಚಟಗಳು ಬಹುಬೇಗ ಪಾರ್ಶ್ವವಾಯಿಗೆ ಕಾರಣ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ರಕ್ತದ ಅಶುದ್ಧತೆಯಲ್ಲಿ ಮೂಲ ಕಾರಣ ಅಂತ ಹೇಳಿದ್ರೆ ಈ ತಂಬಾಕು ಮತ್ತು ಧೂಮಪಾನ ಚಟ ಹೆಚ್ಚಾಗಿ ತೊಂದರೆ ಕೊಡ್ತಾ ಇದೆ. ಜೊತೆಗೆ ಕಾಫಿ ಟೀ ಅಭ್ಯಾಸಗಳು, ಯಾರು ಅತಿಯಾಗಿ ಚಹಾವನ್ನು ಅಭ್ಯಾಸ ಮಾಡ್ತಿರೋ ಅಂಥವ್ರಿಗೂ ಕೂಡ ನರ ದೌರ್ಬಲ್ಯ ಅನ್ನುವಂಥದ್ದು ಕಾಡ್ತಾ ಹೋಗುತ್ತೆ. ಚಹಾ ಅನ್ನೋ ಅಭ್ಯಾಸ ದೌರ್ಬಲ್ಯಕ್ಕೆ ಮೂಲ ಕಾರಣವಾಗ್ತದೆ. ಹಾಗಾಗಿ ನರ ದೌರ್ಬಲ್ಯ ಮತ್ತು ರಕ್ತದಲ್ಲಿ ಅಶುದ್ಧತೆ, ದೇಹದಲ್ಲಿ ಪಿತ್ತ ಉಲ್ಬಣ ಇವೆಲ್ಲವೂ ಜಾಸ್ತಿಯಾದಾಗ ಪಾರ್ಶ್ವವಾಯುಗೆ ಅದು ಮೂಲ ಕಾರಣವಾಗಿ ತೊಂದರೆ ಕೊಡ್ತದೆ. ಇಷ್ಟೆಲ್ಲ ಕಾರಣಗಳನ್ನು ನಮ್ಮ ದೇಹದಲ್ಲಿ, ನಮ್ಮ ಜೀವನ ಶೈಲಿಯಲ್ಲಿ ನಾವು ಇಟ್ಕೊಂಡು, ನನಗೆ ಪಾರ್ಶ್ವವಾಯು ಆಗಿದೆ, ಇದಕ್ಕೆ ಚಿಕಿತ್ಸೆ ಎಲ್ಲಿ ಹುಡುಕೋದು ಅಂತ ನೀವು ಸಮಯ ವ್ಯರ್ಥ ಮಾಡೋದ್ರಲ್ಲಿ ಅರ್ಥ ಇಲ್ಲ. ದೇಹವನ್ನು ಕಾಪಾಡೋದೇ ಒಂದು ಉತ್ತಮ ಚಿಕಿತ್ಸೆ ಅಂತಲೇ ಹೇಳ್ಬೋದು. ಈ ರೀತಿ ಸಂದರ್ಭಗಳಲ್ಲಿ ಸಾಕಷ್ಟು ಲಕ್ಷಣಗಳು ನಿಮಗೆ ಕಾಡ್ತಾ ಇರ್ತದೆ. ಪಾರ್ಶ್ವವಾಯುಗಿನ ಮೊದಲು ಅತಿಯಾದ ಬಿ ಪಿ ಸಮಸ್ಯೆಗಳಿರಬಹುದು, ಹೆಚ್ಚಾಗಿ ಬಿ ಪಿ ತೊಂದರೆ ಕೊಡ್ತಾ ಇದೆ, ಹೈ ಬಿ ಪಿ ಇದೆ, ಕಂಟ್ರೋಲ್ ಇಲ್ಲ, ಈ ರೀತಿ ಸಮಸ್ಯೆಗಳಿದ್ದಾಗ ನೀವು ಸಾಕಷ್ಟು ಗಮನ ಹರಿಸಬೇಕಾಗತ್ತೆ ದೇಹದ ಕಡೆ. ಮತ್ತು ರಕ್ತದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಹೇಳಿದ್ದಾಗ ಕೂಡ ಇದರ ಸಮಸ್ಯೆ ನಿಮಗೆ ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಮತ್ತು ರಕ್ತದ ಅಶುದ್ಧತೆ ಇದ್ದರೂ ಕೂಡ, ರಕ್ತದ ಅಶುದ್ಧತೆ ಅಂತ ಹೇಳಿದ್ರೆ ವಾತ ಅಂತ ಹೇಳ್ತೀವಿ, ವಾತ ರೋಗಗಳು, ನಿಮ್ಮ ಸಂದುಗಳಲ್ಲಿ ಬಿಗಿ, ಊತ ಮತ್ತು ಕೈಕಾಲುಗಳು ಬಾವು ಬರ್ತಕ್ಕಂಥದ್ದು, ಈ ರೀತಿ ಸಂದರ್ಭಗಳಲ್ಲೂ ಪಾರ್ಶ್ವವಾಯುಗೆ ಇದು ಕಾರಣವಾಗಬಹುದು ಮುಂದೆ. ಯಾಕೆಂದರೆ ರಕ್ತದ ಅಶುದ್ಧತೆಯಿಂದ ರಕ್ತ ಸಂಚಲನದ ಕೊರತೆ ಉಂಟಾದಾಗಲೂ ಕೂಡ ಈ ಸಮಸ್ಯೆ ಕಾಡೋದ್ರಿಂದ ವಾತ ರೋಗಿಗಳು ಕೂಡ ಬಹುಬೇಗ ದೇಹ ಶುದ್ಧೀಕರಣ, ರಕ್ತ ಶುದ್ಧೀಕರಣ, ಜೀವನ ಶೈಲಿಯ ಬದಲಾವಣೆಯನ್ನು ತಂದುಕೊಂಡ್ರೆ ಮುಂದೆ ಪಾರ್ಶ್ವವಾಯು ಬರೋದಿಲ್ಲ. ಇನ್ನು ಲಕ್ಷಣಗಳಲ್ಲಿ ನಿಮಗೆ ವಿಪರೀತ ತಲೆನೋವು ಕಾಡ್ತಾ ಇರ್ತದೆ. ತಲೆನೋವು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಸಂಪೂರ್ಣ ತಲೆ ಒಂದು ರೀತಿ ಹೊಡೆತ ಬರೋವಂಥದ್ದು, ರಕ್ತ ಸಂಚಲನವೇ ಸರಿ ಆಗ್ತಾ ಇಲ್ಲ ಅನ್ನೋ ಭಾವ ನಿಮಗೆ ಆಗ್ತಾ ಇರ್ತದೆ. ಈ ರೀತಿ ತಲೆನೋವುಗಳಲ್ಲೂ ನೀವು ಎಚ್ಚರ ವಹಿಸ್ಕೊಳ್ಬೇಕು. ಇನ್ನು ನಿಧಾನವಾಗಿ ಕಣ್ಣು ಅದರುವಂಥದ್ದು, ಆಗಾಗ ನನ್ನ ಕಣ್ಣು ಅದರುತ್ತಾ ಇರುತ್ತೆ, ತುಟಿಯ ಭಾಗ ಅದರುತ್ತಾ ಇರುತ್ತೆ, ಕೆನ್ನೆಯ ಭಾಗ ಅದರುತ್ತಾ ಇರುತ್ತೆ, ಇದು ಪದೇ ಪದೇ ನನಗೆ ತೊಂದರೆ ಆಗ್ತಿದೆ ಅಂದರೆ ನಿಮ್ಮ ಮೆದುಳಿಗೆ ರಕ್ತ ಸಂಚಾರದ ಕೊರತೆ ಆಗ್ತಾ ಇರೋ ಒಂದು ಲಕ್ಷಣ ಅಲ್ಲಿ ನಿಮಗೆ ಕಾಡ್ತಾ ಇರುತ್ತೆ. ಇದನ್ನು ನೀವು ನಿರ್ಲಕ್ಷ್ಯ ಮಾಡಿದ್ರೂ ಕೂಡ ಪಾರ್ಶ್ವವಾಯಿಗೆ ಅದು ಮುಖ್ಯ ಕಾರಣವಾಗ್ತದೆ. ಇನ್ನು ತಲೆಯ ಭಾಗದಿಂದ ಹಿಡಿದು ಕಾಲಿನ ತನಕ ನರ ಯಾವುದೋ ಜಗ್ಗದಂಗೆ ಆಗುತ್ತೆ, ಸೆಳೆತ ಆಗ್ತಾ ಇದೆ, ಎಲ್ಲೋ ಒಂದು ಕಡೆ ಕರೆಂಟ್ ಬಂದು ಹೋದಂಗೆ ಆಗುತ್ತೆ, ಈ ರೀತಿ ಕೂಡ ನಿಮ್ಮ ಪಾರ್ಶ್ವವಾಯುವಿನ ಲಕ್ಷಣವಾಗಿರುತ್ತೆ. ಅದನ್ನು ಕೂಡ ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಇನ್ನು ಅತಿಯಾದ ವೆರಿಕೋಸ್ ವೇನ್ಸ್ ರಕ್ತ ಸಂಚಾರದ ಕೊರತೆಯ ಮೂಲವನ್ನು ತೋರಿಸುತ್ತೆ. ನಿಮ್ಮ ಕಾಲುಗಳಲ್ಲಿ ಹಸಿರುಗಟ್ಟಿದ ನರಗಳು, ದಪ್ಪವಾದ ನರಗಳು, ಈ ರೀತಿಯ ನರಗಳ ಸಮಸ್ಯೆಗಳಿದ್ದರೂ ಕೂಡ ಮುಂದೆ ಒಂದಿನ, ಇವತ್ತಿಲ್ಲ ಅಂದರೂ ಮುಂದೆ ಒಂದಿನ ಪಾರ್ಶ್ವವಾಯು ಅಥವಾ ಹಾರ್ಟ್ ಅಟ್ಯಾಕ್ಗೆ ಇದು ಕಾರಣ ಆಗಬಹುದು ಅನ್ನೋ ಲಕ್ಷಣಗಳು. ಇಂತಹೆಲ್ಲ ಸಮಸ್ಯೆಗಳನ್ನು ನೀವು ನಿರ್ಲಕ್ಷ್ಯ ಮಾಡದೆ ಬಹುಬೇಗ ಸರಿಪಡಿಸ್ಕೊಂಡ್ರೆ ಪಾರ್ಶ್ವವಾಯು ಆಗೋದನ್ನು ನೀವು ಖಂಡಿತವಾಗ್ಲೂ ತಡೆಗಟ್ಟಬಹುದು. ಮತ್ತು ತೀವ್ರ ಮಲಬದ್ಧತೆ, ಯಾರಿಗೆ 3 ದಿವಸಕ್ಕೆ 4 ದಿವಸಕ್ಕೆ ಮಲವಿಸರ್ಜನೆ ಆಗ್ತಾ ಇದೆಯೋ ಅಂಥವ್ರಿಗೂ ಕೂಡ ಇದು ಭಯಾನಕ ಒಂದು ಸಮಸ್ಯೆ ನಿಮಗೆ ಕಾಡ್ತಾ ಹೋಗುತ್ತೆ. ಪಾರ್ಶ್ವವಾಯುವಿನ ಮೂಲ ತೀವ್ರ ಮಲಬದ್ಧತೆ. ನಾನು ಇಷ್ಟೊತ್ತು ಏನೆಲ್ಲ ಲಕ್ಷಣಗಳನ್ನು ಮತ್ತು ತಪ್ಪುಗಳನ್ನು ಹೇಳ್ತಾ ಬಂದೆ, ಅವಾಗೆಲ್ಲರಿಗೂ ಮೂಲ ಅಂತ ಹೇಳಿದ್ರೆ
ತೀವ್ರ ಮಲಬದ್ಧತೆ ಕಾರಣ ಆಗ್ತದೆ. ಮಲಬದ್ಧತೆಯ ಕಾರಣದಿಂದ ರಕ್ತ ಸಂಚಲನ ಏರುಪೇರಾಗುತ್ತೆ, ನಿಧಾನ ಆಗ್ಬೋದು ಅಥವಾ ಹೆಚ್ಚಾಗ್ಬೋದು, ಎರಡೂ ಕೂಡ ಪಾರ್ಶ್ವವಾಯುಗೆ ಕಾರಣ ಆಗೋದ್ರಿಂದ ತೀವ್ರ ಮಲಬದ್ಧತೆಯನ್ನು ಸರಿಪಡಿಸ್ಕೊಳ್ಳೋದು ಉತ್ತಮ, ಸೂಕ್ತವಾದ ಒಂದು ಮನೆಮದ್ದು ಕೂಡ ಆಗ್ತದೆ. ಸೊ ಇವೆಲ್ಲವನ್ನು ನೀವು ಗಮನದಲ್ಲಿಟ್ಕೊಂಡ್ರೆ ಖಂಡಿತವಾಗ್ಲೂ ಪಾರ್ಶ್ವವಾಯು ಆಗೋದನ್ನು ತಡೆಗಟ್ಬೋದು. ಇನ್ನು ಆಗಿದೆ, ನನಗೆ ಸ್ವಾಧೀನ ಕಡಿಮೆ ಇದೆ, ಅಥವಾ ನನಗೆ ಆಗಿ 6 ವರ್ಷ ಆಯಿತು, ಸ್ವಲ್ಪ ಸುಧಾರಣೆ ಕಂಡಿದ್ದೀನಿ ಆದರೆ ಸಂಪೂರ್ಣ ಸರಿ ಹೋಗಿಲ್ಲ, ಅಥವಾ ಈಗ ತಾನೇ ಮೊನ್ನೆ ತಾನೇ ಪಾರ್ಶ್ವವಾಗಿ ಆಗಿದೆ, ಸೊ ಇದಕ್ಕೆ ಚಿಕಿತ್ಸೆ ಇದೆಯಾ, ಈ ರೀತಿ ಆಲೋಚನೆಗಳಿದ್ದರೆ ಖಂಡಿತವಾಗ್ಲೂ ದೇಶೀಯ ವೈದ್ಯ ಪದ್ಧತಿಯಿಂದ ಈ ಒಂದು ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಗೆ ಬರಬಹುದು. ಆದರೆ ಪಾರ್ಶ್ವವಾಯು ಆದ ಕೆಲವೇ ದಿನಗಳಲ್ಲಿ ನೀವು ಚಿಕಿತ್ಸೆಯನ್ನು ಪಡೆದರೆ, 1 ದಿನ, 2 ದಿನ ಅಥವಾ 3 ದಿನ ಅಥವಾ 1 ವಾರ, 15 ದಿನ, ಇಷ್ಟರ ಒಳಭಾಗದಲ್ಲೇ ನೀವು ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ಬಹುಬೇಗ ಚೇತರಿಕೆಯನ್ನು ಕಾಣ್ತೀರಾ. ತುಂಬ ವರ್ಷಗಳ ನಂತರ ನೀವು ಚಿಕಿತ್ಸೆಗೆ ಬಂದಾಗ ಸ್ವಲ್ಪ ದೀರ್ಘಾವಧಿ ಚಿಕಿತ್ಸೆ ಅವಶ್ಯಕತೆ ಇರುತ್ತೆ. ಜೊತೆಗೆ ನಿಮ್ಮ ತಪ್ಪುಗಳ ಬದಲಾವಣೆ ಇಲ್ಲಿ ಖಂಡಿತವಾಗ್ಲೂ ಆಗಲೇಬೇಕು. ಆಹಾರದಲ್ಲಿ ಪೌಷ್ಟಿಕಾಂಶಗಳನ್ನು ನೀವು ಕೊಡಲೇಬೇಕು. ನಂತರದ ಚಿಕಿತ್ಸೆಗಳು ಕೂಡ ನಿಮಗೆ ಸಹಕಾರಿಯನ್ನು ನೀಡುತ್ತೆ. ಇಲ್ಲಿ ಕೇವಲ ಪಾರ್ಶ್ವವಾಯುಗೆ ಮಾತ್ರ ಚಿಕಿತ್ಸೆ ಅಲ್ಲದೆ ಇಡೀ ನಿಮ್ಮ ದೇಹದ ರಕ್ತ ಶುದ್ಧೀಕರಣವಾಗುತ್ತೆ, ನರಗಳ ದೌರ್ಬಲ್ಯ ಸರಿ ಹೋಗುತ್ತೆ ಮತ್ತು ರಕ್ತ ಸಂಚಲನದ ಕೊರತೆಯಿಂದ ನೀವು ಹೊರಗೆ ಬರ್ತೀರಾ. ಸಂಪೂರ್ಣ ದೇಹದ ಆರೋಗ್ಯವನ್ನು ಕೂಡ ಸುಧಾರಣೆ ಮಾಡಿಕೊಳ್ತೀರಾ. ಮುಂದೆ ಯಾವುದೇ ರೀತಿ ಈ ರೀತಿ ಸಮಸ್ಯೆಗಳು ಬರದೇ ಇರೋ ಹಾಗೆ ನೀವು ಕಾಪಾಡ್ಬೋದು. ಇನ್ನು ಪಾರ್ಶ್ವವಾಯು ಬಂದಿದೆ, ಸ್ವಲ್ಪ ಚಿಕ್ಕ ಮಟ್ಟದಲ್ಲಿತ್ತು, ಅದನ್ನು ಸರಿಪಡಿಸ್ಕೊಂಡ್ವು, ಆದರೆ ಮತ್ತೆ ಕೆಲವು ತಿಂಗಳುಗಳಲ್ಲಿ ಅದು ಮರುಕಳಿಸ್ದು, ಆಗ ನನಗೆ ತುಂಬ ದೊಡ್ಡ ಆತಂಕವನ್ನು ತಂತು ಅನ್ನೋದು ಎಷ್ಟೋ ಜನರಲ್ಲಿದೆ. ಒಂದು ಬಾರಿ ಆದಾಗಲೇ ನಮ್ಮ ಜೀವನ ಶೈಲಿಯ ತಪ್ಪುಗಳನ್ನು ಸರಿಪಡಿಸ್ಕೊಂಡಿದ್ರೆ ಪುನಃ ಪುನಃ ಸಮಸ್ಯೆಗಳು ಕಾಡ್ತಾ ಇರಲಿಲ್ಲ. ಮತ್ತು ಈ ರೀತಿ ಪಾರ್ಶ್ವವಾಯು ಆದಮೇಲೆ ಲೈಫ್ ಟೈಮ್ ಮಾತ್ರೆಗಳನ್ನು ತೆಗೆದುಕೊಳ್ಬೇಕಾ ರಕ್ತ ಸಂಚಾರಕ್ಕೆ, ಈ ರೀತಿ ಆಲೋಚನೆಗಳು ಅವಶ್ಯಕತೆ ಇಲ್ಲ. ದೇಹ ಶುದ್ಧೀಕರಣವನ್ನು ನಾವು ನೈಸರ್ಗಿಕವಾಗೇ ಮಾಡಿಕೊಳ್ಬಹುದು. ಶುದ್ಧವಾದ ನಂತರ ನೀವು ಪುನಃ ಔಷಧಿಗಳ ಸೇವನೆ ಮಾಡೋ ಅವಶ್ಯಕತೆ ಅಲ್ಲಿರೋದಿಲ್ಲ. ನಿಮ್ಮ ಜೀವನ ಶೈಲಿಯ ಬದಲಾವಣೆ ಮಾತ್ರ ಅಲ್ಲಿ ಅತಿ ಮುಖ್ಯವಾಗ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಳು ಮತ್ತು ದೀರ್ಘಾವಧಿಯಿಂದ ಕಾಡ್ತಕ್ಕಂಥ ಕಾಯಿಲೆಗಳ ಬಗ್ಗೆ, ಹಾಗೆ ಗುಣವಾಗದ ಕಾಯಿಲೆಗಳ ಬಗ್ಗೆ, ದೀರ್ಘಾವಧಿ ಔಷಧಿಗಳ ಬಗ್ಗೆ ಇವೆಲ್ಲದರಗಳ ನಿಮ್ಮ ಮಾಹಿತಿಯನ್ನು ನೀವು ಪಡೆದುಕೊಳ್ಬೇಕಂತ ಹೇಳಿದ್ರೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು, ಹತ್ತಿರದ ಶಾಖೆಗೆ ನೀವು ಭೇಟಿ ಮಾಡಬಹುದು. ಸಂಪೂರ್ಣ ಮಾಹಿತಿ ಮತ್ತು ಚಿಕಿತ್ಸೆಯನ್ನು ಪಡ್ಕೊಳ್ಳೋದ್ರ ಮುಖಾಂತರ ಇಂತಹ ಅನಾಹುತ ತರ್ತಕ್ಕಂಥ ಕಾಯಿಲೆಗಳಿಂದನೂ ಕೂಡ ನೀವು ದೂರ ಇರಬಹುದು. ಇಂಥ ಶಾಖೆಗಳಂತ ಹೇಳಿದ್ರೆ ಬೆಂಗಳೂರಿನ ಕನಕಪುರ ರಸ್ತೆ, ಕುಣಿಗಲ್ನ ಕೆ ಹುರುಳಿ ಬೋರ್ಸಂದ್ರ, ಚಿತ್ರದುರ್ಗದ ಸೀಬಾರ ಹಾಗೂ ಬಾಗಲಕೋಟೆ ನವನಗರದಲ್ಲಿ ಶಾಖೆಗಳಿದೆ. ನವನಗರದ ಶಾಖೆ ಪ್ರತಿ ಮಂಗಳವಾರ, ಬುಧವಾರ ಮತ್ತು ಗುರುವಾರ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಉಳಿದ ಶಾಖೆಗಳಲ್ಲಿ ನುರಿತ ವೈದ್ಯರ ತಂಡ ನಿಮಗೆ ಪ್ರತಿನಿತ್ಯ ಚಿಕಿತ್ಸೆಯನ್ನು ನೀಡ್ತಾರೆ. ಯಾವುದೇ ಗುಣವಾಗದ ಸಮಸ್ಯೆಗಳಿಗೆ ಯೋಗವನ್ನು ಬೆಟ್ಟದ ಚಿಕಿತ್ಸೆ ನಿಮಗೆ ದಾರಿಯನ್ನು ತೋರಿಸುತ್ತೆ ಅಂತಲೇ ಹೇಳ್ಬೋದು. ನಮಸ್ಕಾರ.